ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ಗಿರಿಜಾ, ಸೀನಿಯರ್ ಡೆಂಟಲ್ ಸರ್ಜನ್, ಪಾತ ಡೆಂಟಲ್ ಕ್ಲಿನಿಕ್, ಕ್ರಾಸರ್ಲಿ ಬ್ರಾಂಚ್, ಬ್ಯಾಂಗ್ಳೂರು. ನಮ್ಮಲ್ಲಿ ಒಟ್ಟು 125 ಬ್ರಾಂಚಸ್ ಇದೆ, ಹೈದರಾಬಾದ್, ತೆಲಂಗಾಣ ಮತ್ತು ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ಬಂದು 25 ಬ್ರಾಂಚಸ್ ಇದೆ. ನಮ್ಮ ದಾಸರಳ್ಳಿ ಬ್ರಾಂಚ್ ಬಂದು ಆದಿಶಿವ ಶೋರೂಮ್ ಪಕ್ಕ ಎಣ್ಣೆಮಲೆ ಜಂಕ್ಷನ್ನಲ್ಲಿ, ಆದಿಶಿವ ಶೋರೂಮ್ ಪಕ್ಕ ಆಕ್ಸಿಸ್ ಬ್ಯಾಂಕ್ನಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೆ. ಇವತ್ತು ನಾನು ಅವೇರ್ನೆಸ್ ವಿಡಿಯೋದಲ್ಲಿ ಮಾತಾಡಬೇಕು ಅಂತಿರೋದು ಬ್ರಷಿಂಗ್ ಟೆಕ್ನಿಕ್ ಬಗ್ಗೆ. ದೊಡ್ಡವರಲ್ಲಿ ಹೇಗೆ ಬ್ರಷ್ ಮಾಡ್ತೀವಿ, ಚಿಕ್ಕವರಲ್ಲಿ ಹೇಗೆ ಬ್ರಷ್ ಮಾಡ್ತೀವಿ ಅಂತ. ಚಿಕ್ಕವರಲ್ಲಿ ತುಂಬ ಪೇಷಂಟ್ಸು ಕೇಳ್ತಾರೆ, ಮಕ್ಕಳಿಗೆ ಹೇಗೆ ಬ್ರಷ್ ಮಾಡೋದು, ಯಾವ ಥರ ಬ್ರಷ್ ಯೂಸ್ ಮಾಡೋದು, ಯಾವ ಥರ ಪೇಸ್ಟು, ಎಷ್ಟು ಪೇಸ್ಟ್ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಮಕ್ಕಳಿಗೆ ಯಾವಾಗ ಬ್ರಷಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ, ಹಾಲಲ್ಲೂ ಬಾಯಲ್ಲಿ ಹುಟ್ಟಿದ ತಕ್ಷಣವೇ ಬ್ರಷ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಹಾಲು ಕುಡಿಯೋ ಮಕ್ಕಳಲ್ಲಿ ಈ ಬೆರಳಿಗೆ ಬಟ್ಟೆ ಅಂದರೆ ಕಾಟನ್ ಸ್ಟೆರೈಲ್ ಕಾಟನ್ ಕ್ಲಾತ್ನ ಸುತ್ತಕೊಂಡು ಒಸಡೆಲ್ಲ ಕ್ಲೀನ್ ಮಾಡಬೇಕ, ಆ ಥರ ಅಭ್ಯಾಸ ಶುರು ಮಾಡಬೇಕಾಗತ್ತೆ. ಆಮೇಲೆ ಮಕ್ಕಳಲ್ಲಿ ಒಂದು ಎರಡು ಹಲ್ಲು ಬರ್ತಿದ್ದಂತಲೇ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಬ್ರಷಿಂಗ್. ಅದಕ್ಕೆ ಈ ಕ್ಯಾಪ್ಸ್ ಥರ ಬರುತ್ತೆ, ಕ್ಯಾಪ್ ಸಾಫ್ಟ್ ಕ್ಯಾಪ್ ಥರ ಬರುತ್ತೆ, ಮುಂದೆ ಬ್ರಿಸಲ್ಸ್ ಇರುತ್ತೆ, ಸಣ್ಣ ಸಣ್ಣ ಬ್ರಿಸಲ್ಸ್ ಇರುತ್ತೆ, ಅದು ಹಾಕ್ಕೊಂಡು ತಂದೆ ತಾಯಿ ಅವರಿಗೆ ಬ್ರಷ್ ಶುರು ಮಾಡ್ಬೋದು. ಅಲ್ಲಿಂದಲೇ ಅವರಿಗೆ ಅಭ್ಯಾಸ ಶುರುವಾಗುತ್ತೆ. ಇದು ಬೆಳಗ್ಗೆ ಮತ್ತು ರಾತ್ರಿ ಮಾಡೋದು ತುಂಬ ಅವಶ್ಯಕತೆ, ಏಕೆಂದರೆ ಒಂದೇ ಟೈಮ್ ಮಾಡೋದ್ರಿಂದ ಅದು ಕ್ಲೀನೂ ಆಗೋಲ್ಲ, ಆಮೇಲೆ ರಾತ್ರಿನೂ ಅಷ್ಟೇ ಹಾಲು ಕುಡಿದು ಮಲಗಿದ ಮೇಲೆ ಆ ಹಾಲೆಲ್ಲ ಪೂಲಿಂಗ್ ಆಗುತ್ತೆ ಬಾಯಲ್ಲಿ, ಆವಾಗಲೂ ಹುಳ್ಕಲ್ಲಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಸ್ಟ್ಗೆ ಹಾಲು ಕುಡಿದು ಮುಗೀತು, ಇನ್ನೇನು ಮಲಗ್ತಾರೆ ಅಂದಾಗ ಬ್ರಷ್ ಮಾಡಬೇಕು. ಆಮೇಲೆ ಏನಾದರೂ ನಾವು ಅದು ಏನಾದ್ರು ಮಗು ಕುಡಿಬೇಕು ಅಂತಂದರೆ ನೀರಷ್ಟೇ ಕುಡಿಬೋದು, ಅದರಿಂದ ಹುಳ್ಕಲ್ಲಾಗಲ್ಲ. ಈಗ ಮಕ್ಕಳಲ್ಲಿ ಹೇಗೆ ಬ್ರಷ್ ಮಾಡೋದು ಅಂತ, ಮಕ್ಕಳಲ್ಲಿ ಈ ಬ್ರಷ್ಗಳು ಸ್ಮಾಲ್ ಇರುತ್ತೆ, ಏಕೆಂದರೆ ಅವರಿಗೆ ಹಲ್ಲು ಚಿಕ್ಕದಿರುತ್ತಲ್ಲ. ಇದು ಸಾಫ್ಟ್ ಬ್ರಿಸಲ್ಸ್ ಆಗಿರಬೇಕು, ಬ್ರಿಸಲ್ಸ್ ಆಗಿ ಆಮೇಲೆ ಇದು ರೌಂಡ್ ರೌಂಡಾಗಿ ಬ್ರಷ್ ಮಾಡಬೇಕು. ಅವರು ಈ ಥರ ರೌಂಡ್ ರೌಂಡಾಗಿ ಬ್ರಷ್ ಮಾಡಬೇಕಾಗತ್ತೆ. ಒಳಗಡೆನೂ ಅಷ್ಟೆ ರೌಂಡ್ ರೌಂಡಾಗೆ ಬ್ರಷ್ ಮಾಡಬೇಕಾಗತ್ತೆ. ಹೀಗೆ ಬ್ರಷ್ ಮಾಡಿ ಹೀಗೆ ಮಾಡಿ ಒಳಗಡೆನೂ ರೌಂಡ್ ರೌಂಡಾಗಿ ಬ್ರಷ್ ಮಾಡಬೇಕಾಗತ್ತೆ. ಆಮೇಲೆ ಈಗ ತುಂಬ ಹುಳ್ಕಲ್ಲಾಗ್ತಾ ಇದೆ ಇದು ಅಂತಂದರೆ ಈ ಓವರಲ್ ಹೈಜೀನ್ ಮೇಂಟೆನೆನ್ಸೇ ಅವ್ರಿಗೆ ಪ್ರಾಬ್ಲಮ್ಮು. ಏಕೆಂದರೆ ತಂದೆ ತಾಯಿ ಅಸಿಸ್ಟ್ ಮಾಡ್ತಿರಲ್ಲ, ಮಕ್ಕಳು ಹೇಗೆ ಬ್ರಷ್ ಮಾಡಬೇಕು ಅನ್ನೋದೆಲ್ಲ ನೋಡ್ತಿರಲ್ಲ, ಆಮೇಲೆ ಬ್ರಷ್ ಮಾಡಿದಾರೋ ಇಲ್ಲೋ ಅನ್ನೋದು ಗಮನಿಸ್ತಿರಲ್ಲ, ಅದು ತುಂಬ ಅವಶ್ಯಕತೆ. ತಂದೆ ತಾಯಿಗಳು ಅದಕ್ಕೆ ಅಂತ ಟೈಮ್ ಮಾಡಿ ನೋಡಬೇಕಾಗತ್ತೆ, ಅಲ್ಲಿ ಹೇಗೆ ಬ್ರಷ್ ಮಾಡಿದ್ದಾರೆ ಅಥವಾ ಬ್ರಷ್ ಮಾಡ್ತಿದ್ದಾರಾ ಇಲ್ವಾ ನೀಟಾಗಿ ಅಂತ ನೋಡಬೇಕಾಗತ್ತೆ. ಆಮೇಲೆ ಈಗ ಪೇಸ್ಟ್ ಬಗ್ಗೆ ಮಾತಾಡ್ತೀನಿ.